ನಾವು ವೈಟ್ಫೀಲ್ಡ್ ಮಾದೇಪುರ ಇಂದ ಬಂದಿದ್ದೀವಿ. ನನ್ನ ಫ್ರೆಂಡ್ ತುಂಬಾ ಟೈಮ್ ಹೇಳ್ತಾರೆ 3 ಇಯರ್ಸ್ ಇಂದ ಬರ್ತಾ ಇದೀವಿ. 3 ಇಯರ್ಸ್ ಗೋಬಿ ಮಂಚೂರಿ ಮತ್ತೆ ಮಶ್ರೂಮ್ ಆಲೂ ಮಂಚೂರಿ ಎಲ್ಲ ತುಂಬಾ. ಬಿಡಿಎ ಕಾಂಪ್ಲೆಕ್ಸ್ ಹತ್ರ ಈ ಆಪೋಸಿಟ್ ಜೆ ಕ್ಯೂಬ್ ಇದೆ, ಮತ್ತೆ ಫಸ್ಟ್ ಕಾಫಿ ಡೇ ಇತ್ತು, ಈಗ ಟೈಟಾನ್ ಐ ಪ್ಲೇ. ನಮಸ್ಕಾರ, ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಬಂದಿರೋದು ಎಲ್ಲಿಗೆ ಅಂದರೆ ರವಿ ಗೋಬಿ ಅಡ್ಡ, ತುಂಬ ಫೇಮಸ್ ಇರುವ ರವಿ ಗೋಬಿ ಅಡ್ಡಕ್ಕೆ ಅಲ್ಲಿಗೆ ಬಂದಿದ್ದೀವಿ. ಇದ್ರದ್ದು ಡೀಟೇಲ್ ಎಲ್ಲ ಡಿಸ್ಕ್ರಿಪ್ಷನ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿಕೊಂಡು ನೀವು ಬರ್ಬೋದು. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮರೆಯದೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ರೈಸು
ಸುಮಾರು ದಿನದಿಂದ ಬರ್ತಿದ್ದೀವಿ. ಗೋಬಿ ಮಂಚೂರಿ ಮತ್ತೆ ಮಶ್ರೂಮ್ ಆಲೂ ಮಂಚೂರಿ ಎಲ್ಲ ತುಂಬಾ ಟ್ರೈ ಮಾಡಿದೀವಿ. ಅದು ಬೇಡ, ಮಂಚೂರಿಸ್ ಬೇಡ ಅಂದ್ರೆ ಡ್ರೈ ಗೋಬಿಸ್ ತುಂಬಾ ಇಷ್ಟ ಆಗತ್ತೆ ನಮ್ಗೆ ಇಲ್ಲಿ. ಅದ್ರ ಜೊತೆ ಚಟ್ನಿ ಕೊಡ್ತಾರೆ, ಅದಂತೂ ಸಖತ್ತಾಗಿರತ್ತೆ. ಮಕ್ಕಳಿಗೆಲ್ಲ ಆಲೂ ಗೋಬಿ ಎಲ್ಲ ತಿನ್ನಿಸ್ತೀವಿ, ಅದೆಲ್ಲ ಅಂದ್ರೆ ಖಾರ ಇರಲ್ಲ ಅಷ್ಟೊಂದು. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗತ್ತೆ ಎಲ್ರಿಗೂ. ತುಂಬಾ ಏನ್ ವೇಟ್ ಮಾಡಿಲ್ಲ, ಇವತ್ತು ಕ್ರೌಡ್ ತುಂಬಾ ಕಮ್ಮಿ ಇದೆ ಯೂಶುವಲ್ ಕಂಪೇರ್ ಮಾಡಿದ್ರೆ. ಸೊ ನಮಗೆ ವಿತಿನ್ 15 ಮಿನಿಟ್ಸ್ ಇವತ್ತೆಲ್ಲ 6 ಪ್ಲೇಟ್ಸ್ ಕಂಪ್ಲೀಟ್ ಮಾಡಿದ್ವಿ. ಸೊ ವ್ಯೂವರ್ಸ್ ಗೆ ಏನು ಹೇಳ್ತೀರಿ? ಬೆಂಗಳೂರಲ್ಲಿ ಇರೋರೆಲ್ಲ ಮಸ್ಟ್ ಟ್ರೈ ಮಾಡಬೇಕು ಅಂತ ಹೇಳ್ತೀವಿ. ಹೈಜಿನಿಕ್ ಆಗಿ ಮಾಡ್ತಾರೆ, ರೀಸನಬಲ್ ಪ್ರೈಸ್ ಇದೆ. ಸೊ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ತಿನ್ಸಿದ್ರು ಕೂಡ ಹೆಲ್ತ್ ಏನು ಅಪ್ಸೆಟ್ ಆಗಲ್ಲ. ಸೊ ಆರಾಮಾಗಿ ಬಂದು ಟ್ರೈ ಮಾಡ್ಬೋದು. ಮಸಾಲ ಅಂತ ಏನು ಅನ್ಸಲ್ಲ, ಹೆವಿ ಅನ್ಸಲ್ಲ, ಆರಾಮಾಗಿ ತಿನ್ಬೋದು ಅಂತ. ಥ್ಯಾಂಕ್ ಯು. ನಮಸ್ತೆ ಸರ್, ಗಿರೀಶ್ ಅಂತ. ನಾವು ವೈಟ್ ಫೀಲ್ಡ್ ಮಾದೇಪುರದಿಂದ ಬಂದಿದ್ದೀವಿ. ನನ್ನ ಫ್ರೆಂಡ್ ತುಂಬಾ ಟೈಮ್ ಹೇಳ್ತಾ ಇದ್ರು, ಸೊ ಫಸ್ಟ್ ಟೈಮ್ ಕರ್ಕೊಂಬಂದಿದ್ದಾರೆ ನನ್ನ ಫ್ರೆಂಡ್ಸ್. ಈಗ ಫಸ್ಟು ಆಲೂ ಗೋಬಿ ಡ್ರೈ ತಿಂದ್ವಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಗೋಬಿ ಹೇಳಿದೀವಿ, ಟೇಸ್ಟ್ ಮಾಡಿ ನೋಡ್ಬೇಕು. ಅದಂತೂ ತುಂಬಾ ಫ್ಯಾಂಟಾಸ್ಟಿಕ್ ಇದೆ ಟೇಸ್ಟು. ವೈಟ್ ಫೀಲ್ಡ್ ಮಾದೇಪುರದಿಂದ ಬಂದಿರೋದು ಸರ್. ಆಯ್ತು, ಒಂದು 20 ನಿಮಿಷ ಆಯ್ತು. ಇವ್ರು ರೆಗ್ಯುಲರ್ ಆಗಿ ಬರ್ತಾರೆ ಸುಮಾರು ವರ್ಷದಿಂದ, ಸೊ ಅವ್ರಿಗೆ ಬೇಗ ಕೊಡ್ತಾ ಇದ್ದಾರೆ. ನಮಸ್ತೆ. ಸುಮಾರು ಇಲ್ಲೊಂದು 3 ಇಯರ್ಸ್ ಇಂದ ಬರ್ತಾ ಇದೀವಿ. ಇಲ್ಲಿ ಎಲ್ಲ ಐಟಮ್ಸ್ ಚೆನ್ನಾಗಿದೆ, ಡ್ರೈ ತುಂಬಾ ಚೆನ್ನಾಗಿರುತ್ತೆ. ಕ್ರೌಡ್ ಇರುತ್ತೆ, ಅದು ರಶ್ ಯಾಕೆಂದ್ರೆ ಚೆನ್ನಾಗಿ ಟೇಸ್ಟ್ ಕ್ರೌಡ್ ಚೆನ್ನಾಗಿ ಕೊಡ್ತಾರೆ. ಬಟ್ ಎಲ್ಲ ಯಾವ್ದು ಐಟಮ್ಸ್ ಗಳೆಲ್ಲ ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ನಮ್ಮ ವ್ಯೂವರ್ಸ್ ಗೆ ಏನಕ್ಕೆ ಇಷ್ಟಪಡ್ತಾರೆ? ನಮಸ್ಕಾರ ಸರ್. ಮೊದಲನೇದಾಗಿ ಸರ್, ನನ್ನ ಹೆಸರು ರವಿ ಅಂತ. ನಮ್ದು ಊರು ಬಂದು ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟು ಮತ್ತೆ ಮಲ್ಲೇಗೌಡನಹಳ್ಳಿ ಅಂತ ನಮ್ಮ ಊರು. ಸೊ ಫುಲ್ ಹೆಸರು ರವಿಕುಮಾರ್ ಎಂ ಅಂತ. ನನ್ನ ಹೆಸರು ರವಿ. ಸ್ಟಾರ್ಟಿಂಗ್ ಬಂದು ನಮ್ಮ ಅಂಗಡಿ ಹೆಸರು ನಮ್ಮ ಅಣ್ಣನ ಮಗಳ ಹೆಸರು, ನಮ್ಮ ಅಣ್ಣನ ಮಗಳ ಹೆಸರು ಇಟ್ಕೊಂಡು ನಾವು ಅಂಗಡಿ ಮಾಡಿದ್ದು ಬಿಂದು ಚೈನೀಸ್ ಸೆಂಟರ್ ಅಂತ. ಸೊ ಅದಾದ್ಮೇಲೆ ಅಂತ ನನ್ನ ಹೆಸರು ರವಿ ಅಲ್ವಾ, ರವಿ ರವಿ ಅಂತ. ಆಮೇಲೆ ಮತ್ತೆ ರವಿ ಗೋಬಿ ಅಂತೇಳಿ ಅದನ್ನ ಹಂಗೆ ರವಿ ಗೋಬಿ ಅಂತ ಕಸ್ಟಮರ್ ಅದಾಗಿ ಬ್ರ್ಯಾಂಡ್ ಮಾಡ್ತಾ ಹೋದ್ರು. ಆಮೇಲೆ ಏನಂದ್ರೆ ಅದಕ್ಕಿಂತ ರವಿ ಗೋಬಿ ಮತ್ತೆ ಬಿಂದು ಚೈನೀಸ್ ಸೆಂಟರ್ ಅಂತ ಎರಡು ಹೆಸರು ಇಟ್ಕೊಂಡಿದ್ದೀವಿ. ನಮ್ದು ಮೈನ್ ಬಂದಿದ್ದು ಬಿಂದು ಚೈನೀಸ್ ಸೆಂಟರ್ ಮತ್ತೆ ರವಿ ಗೋಬಿ ಎರಡನ್ನು. ರವಿ ಇದು 1999 ಸ್ಟಾರ್ಟ್ ಆಗಿತ್ತು. ನಮ್ದು ಮೆನು ಬಂದು ಸ್ಟಾರ್ಟಿಂಗ್ ಬಂದು ಗೋಬಿ ಫ್ರೈಡ್ ರೈಸು ನೂಡಲ್ಸು ಆ ಥರ ಆಯಿತು. ಅದಾದ್ಮೇಲೆ ಬಂದು ಬೇಬಿಕಾನು ಮತ್ತು ಆಲು ಆ್ಯಡ್ ಮಾಡಿದ್ವಿ. ಆಮೇಲೆ ಮಶ್ರೂಮ್ ಆ್ಯಡ್ ಮಾಡಿದ್ವಿ. ಈಗ ಆದರೆ ಅದೇ ಥರದಲ್ಲಿ ಅದರ ಮಿಕ್ಸಡ್ ಬರುತ್ತೆ, ಮಿಕ್ಸಡ್ ಗೋಬಿ ರೈಸ್ ಮಿಕ್ಸಡು, ಗೋಬಿ ನೂಡಲ್ಸ್ ಮಿಕ್ಸಡು. ಸೊ ಈ ರೈಸು ನೂಡಲ್ಸ್ಗೆ ಇದರಲ್ಲಿ ಮಂಚೂರಿಯನ್ಗಳು ನಾವು ಯಾವ್ದು ಮಾಡ್ತೀವಿ ಅದನ್ನೆಲ್ಲ ಮಿಕ್ಸಡ್ ಕೊಡ್ತೀವಿ. ಸೊ ಅದೇ ಥರ ಡ್ರೈಯು ಸಿಗುತ್ತೆ, ಆ ಥರ ಅದು ವೆರೈಟಿ ಆಗಿರುತ್ತೆ. ಈಗ ಡಿಫ್ರೆಂಟ್ ಆಗಿರುತ್ತೆ ಅದು. ಈಗ ಬೇರೆ ಕಡೆ ಅಂದರೆ ಬರೀ ಬೇಬಿಕನ್ ಗೋಬಿ ಆಲೂ ಬೇಬಿಕನ್ನು ಆ ಥರ ಮಶ್ರೂಮ್ ಆ ಥರ ಇದಾಗಿರುತ್ತೆ, ನಮ್ಮಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಆಮೇಲೆ ನಾವು ಡ್ರೈಗಳು ಕೊಡ್ಬೇಕಾದ್ರೂ ಅಷ್ಟೇ ಎಲ್ಲ ಥರದ್ದು ಮಿಕ್ಸ್ ಡ್ರೈ ಕೊಡ್ತೀವಿ. ಹಾಗೇನಾಗುತ್ತೆ ಅವು ಎಲ್ಲದು ಟೇಸ್ಟ್ ಮಾಡ್ದಂಗೆ ಆಗುತ್ತೆ, ಕಮ್ಮಿ ಖರ್ಚಲ್ಲಿ ಎಲ್ಲ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಆ ಥರ. ಸರ್ ನಮ್ಮದು 60 ರೂಪಾಯಿ ಫುಲ್ಲು, ಆಮೇಲೆ ಆಫು 40 ರುಪೀಸು. ಸುಮಾರು ವರ್ಷದಿಂದ ನಮ್ದು ಅದೇ ರೇಟ್ ಇದೆ. ಇವಾಗ ಆ್ಯಕ್ಚುಲಿ ಇವಾಗ ಏನಾದ್ರೂ ನಾವು 100 ರೂಪಾಯಿ ಮೇಲೆ ಮಾಡಬೇಕು ನಾವು ಕೊಡೋ ಕ್ವಾಂಟಿಟಿಗೆ ಇವತ್ತಿರೋ ಬೆಲೆಗೆ. ಸೊ ಏನಂದ್ರೆ ನಾನು ರೇಟ್ ಜಾಸ್ತಿ ಮಾಡಬಾರ್ದು, ಕಸ್ಟಮರ್ಗೆ ಕಮ್ಮಿ ರೇಟಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ. ಅಲ್ಲಿ ಕುಕ್ ಇಟ್ಕೊಂಡಿಲ್ಲಲ್ಲ ನಾವು, ಸೊ ಹಂಗಾಗಿ ನಾನೇ ಕುಕ್ ಆಗಿರೋದ್ರಿಂದ ಮತ್ತೆ ಆದಷ್ಟು ನಾವೇ ಮನೆಯವರೇ ಮಾಡೋದ್ರಿಂದ ಸೊ ಸಂಬಳಗಳು ಉಳಿಯುತ್ತೆ. ಸೊ ಕಸ್ಟಮರ್ಗೆ ಸ್ವಲ್ಪ ಕಮ್ಮಿನಲ್ಲಿ ಕೊಡೋಣ ಅನ್ನೋದು ನನ್ನ ಕಾನ್ಸೆಪ್ಟ್. ಮಾತಾಡಿಸ್ತಾ ಇದ್ರೆ ಜನನು ಹಾಗೆ
ನಿಜ ಸರ್, ಆ ವಿಷಯದಲ್ಲಿ ಮಾತ್ರ ಬಹಳ ಗ್ರೇಟ್ ಕಸ್ಟಮರ್ಗೆ ನಿಜಲ್ಲ ಕಸ್ಟಮರ್ಸ್ ದೇವ್ರು ನಮ್ಗೆ. ಸೊ ನಾವು ಒಂದ್ ನಿಮಿಷ ಒಂದ್ ಹತ್ತು ನಿಮಿಷ ಸರ್ ಅಂತಂದ್ರೆ ಸಾಕು, ಅರ್ಧ ಗಂಟೆ ಆದ್ರೂ ಪಾಪ ಕಾಯ್ತಾರೆ. ಈಗ ಎಲ್ಲ ನಾವೇ ಹೋದ್ರೂ ಕಾಯಲ್ಲ, ಮತ್ತೆ ಬೇರೆ ಎಲ್ಲ ಹೋದ್ರು ಕಾಯಲ್ಲ. ಸೊ ನಮ್ಮಲ್ಲಿ ಆ ತರ ಕಾಯ್ತಾರೆ ಅಂತಂದ್ರೆ ಅದೇನು ಶಕ್ತಿ ಇದೆಯೋ ಗೊತ್ತಿಲ್ಲ. ಅಷ್ಟು ಜನ ಅಷ್ಟು ವೆಯ್ಟ್ ಮಾಡಿ ತಗೊಂಡು ಹೋಗ್ತಾರೆ, ನನಗೂ ಅದೇ ಖುಷಿ ಆಗತ್ತೆ. ನಾನು ಆದಷ್ಟು ಬೇಗ ಮಾಡ್ಕೊಂಡ್ರೆ ಟ್ರೈ ಮಾಡ್ತೀನಿ ಅವ್ರಿಗೆ. ಹೌದು ಸರ್, ಖಂಡಿತ ರೆಗ್ಯುಲರ್ ಕಸ್ಟಮರು, ಮತ್ತೆ ಫ್ರೆಂಡು ಕೂಡ. ಅದೇ ತರ ಸುಮಾರು ಜನ ಕಸ್ಟಮರ್ಸ್ ಬರ್ತಾರೆ, ಸಿಲಿಲಲ್ಲಿ ಟೀಮ್ಸ್ ಇರ್ಬೋದು ಮತ್ತೆ ಹೀರೋಗಳಿರ್ಬೋದು, ಸುಮಾರು ಜನ ಬರ್ತಾರೆ. ಸೊ ಅವಾಗಿಂದ ನಾನು ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ಈಗ ಗಣೇಶ್ ಅವರಾಗಿರ್ಬೋದು ಮತ್ತೆ ದುನಿಯಾ ವಿಜಯ್ ಅವರಾಗಿರ್ಬೋದು, ಅವರೆಲ್ಲ ನಮಗೆಲ್ಲ ಅವಾಗೆಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಅವಾಗ. ಸೊ ಅವರೆಲ್ಲ ಈ ಸುಮಾರು ಜನ ನಮ್ಮ ಹತ್ರ ಬಂದವರು ಸ್ಟಾರ್ ಆಗಿದ್ದಾರೆ. ಸೊ ಅದೇ ತರ ಇವರು ಅಷ್ಟೇ, ನಮ್ಮ ಗಣೇಶ್ ಅವರು ಅವರು ಅಷ್ಟೇ, ಅವರು ಅದನ್ನೆಲ್ಲ ನೋಡಿದಾರೆ, ಅವರು ಸುಮಾರು ದಿನದಿಂದ ನೋಡಿದ್ದಾರೆ. ನಿಮ್ಮ ಹತ್ರ ಬಂದ್ರೆ ಏನೋ ಒಂಥರ ನಮ್ಗೆ ಲೆಕ್ಕ ಒಂಥರ ಅವರು ಬಂದು ಇಲ್ಲಿ ಪ್ರಮೋಟ್ ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ. ಸೊ ನಮ್ಮ ಹತ್ರ ಸುಮಾರು ಜನ ಕಸ್ಟಮರ್ಸ್ ಬಂದಿದ್ದಾರೆ. ಇವತ್ತು ನಾರ್ಮಲ್ ಆಗಿದ್ದವರು ಇವತ್ತು ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ, ಅದು ನೋಡಿದ್ರೆ ಖುಷಿ ಆಗತ್ತೆ ನನಗೆ. ಸೊ ಟೈಮಿಂಗ್ ಬಂದು ನಂದು 6 to 10:30, ಆರೂವರೆಗೆ ಬಂದ್ರೆಲ್ಲ ರೆಡಿ ಆಗುತ್ತೆ. ನಮ್ದು 5 ಬರ್ತೀವಿ, ಕೆಲವೊಂದು ಟೈಮಲ್ಲಿ ಲೇಟ್ ಆಗಿಬಿಡುತ್ತೆ ನಾವು ರೆಡಿ ಮಾಡೋದು ಯಾಕಂದ್ರೆ ನಾವು ಫ್ರೆಶ್ ಆಗಿ ಮಾಡೋದು. ಸೊ ಮಧ್ಯಾಹ್ನ 2 ಮೇಲೆ ಸ್ಟಾರ್ಟ್ ಮಾಡೋದು, ಯಾಕಂದ್ರೆ ಬೇಗ ಮಾಡಿದ್ರೆ ಬಿಸಿ ಇರೋಲ್ಲ ಯಾವ ಐಟಮ್ ಅಂದ್ಬಿಟ್ಟು 2 ಮೇಲೆ ಎಲ್ಲ ಕಟಿಂಗ್ ಐಟಮ್ ಎಲ್ಲ ಮಾಡೋದು. ಸೊ ಹಂಗಾಗಿ ನಾವು ಬರೋದು ಲೇಟ್ ಆಗುತ್ತೆ, ಒಂದು 5:30 ಆಗುತ್ತೆ. 6 ಎಲ್ಲ ರೆಡಿ ಇರುತ್ತೆ, 10 ಕ್ಲೋಸ್ ಆಗುತ್ತೆ. ಆ ಥರ 10:30 ಇರ್ತೀವಿ, 10:30 ಇರುತ್ತೆ ನಮ್ದು. 10 ಎಲ್ಲ ಐಟಮ್ ಇರುತ್ತೆ, 10:30 ನಮ್ದು ಕ್ಲೋಸ್. ಹಾಂ ಸರ್, ಈಗ ಫಸ್ಟ್ ಎಲ್ಲ 10 ಕ್ಲೋಸ್ ಮಾಡ್ತಾ ಇದ್ವಿ, ಈಗ ದೂರದಿಂದ ಹುಡ್ಕೊಂಬರ್ತಾರೆ ಅವ್ರು, ಟ್ರಾಫಿಕಲ್ಲಿ ಬಂದು ಲೇಟ್ ಆಗುತ್ತೆ. ಸೊ ಹಂಗಾಗಿ ಅವಾಗ ಇಲ್ಲಾಂದ್ರೆ ವಾಪಸ್ ಕಳಿಸ್ಬೇಕಲ್ಲ ಅಂದ್ಬಿಟ್ಟು ನಾನು 10:30 ಇವಾಗ ಟೈಮಿಂಗ್ಸು ಎಕ್ಸ್ಟೆಂಡ್ ಮಾಡಿದ್ದೀನಿ. ಸರ್, ಇದು ನಮ್ಮಲ್ಲಿ ಫಸ್ಟು ಚೈನೀಸ್ ಕುಕ್ ಇದ್ರು, ಒಬ್ರು ಚೈನೀಸ್ ಕುಕ್ಕು ನಮ್ಗೆ ಹೇಳ್ಕೊಟ್ರು. ಆಮೇಲೆ ಸರಿ ಅವರು ಸಡನ್ ಆಗಿ ಹೋದ್ರು, ಇಲ್ಲ ನಾನು ಬೇರೆ ಕಡೆ ಹೋಗ್ತೇನೆ ಅಂತ ಹೋದ್ರು. ಆಮೇಲೆ ನನಗೆ ಅರ್ಧಂಬರ್ಧ ಆಗಿದ್ರಿಂದ ನಾನು ಚೈನೀಸ್ ಟ್ರೈನಿಂಗ್ ತಗೊಂಡು, ಆಮೇಲೆ ನಾನು ಈ ಒಂದೂವರೆ ತಿಂಗಳು ಚೈನೀಸ್ ಬಗ್ಗೆ ಟ್ರೈನಿಂಗ್ ತಗೊಂಡೆ, ಆಮೇಲೆ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ ಸರ್. ನಾನು ಫಸ್ಟ್ ನಮ್ಮ ಮಾವ ಮಾಡ್ತಾ ಇದ್ರು, ಅದಾದ್ಮೇಲೆ ನಮ್ಮ ಅಣ್ಣ ನಾನು ಜೊತೆಲಿ ಮಾಡ್ತಾ ಇದ್ವಿ, ಅದಾದ್ಮೇಲೆ ಮತ್ತೆ ನಾನು ಸಪ್ರೇಟ್ ಆಗಿ ಓನ್ ಆಗಿ ಶುರು ಮಾಡಿದೆ. ಎಕ್ಸ್ಪೆರಿಮೆಂಟ್ ಮತ್ತೆ ರಿಸರ್ಚ್ ಎಲ್ಲ ಮಾಡಿ ಇದನ್ನ ಮಾಡ್ತಾರೆ. ಖಂಡಿತ ಖಂಡಿತ. ಆಮೇಲೆ ನಾನೇನಂದ್ರೆ ನಾನೇ ಓನ್ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಆದಷ್ಟು ಈ ಕೆಮಿಕಲ್ ಯೂಸ್ ಮಾಡ್ದಂಗೆ ಆದಷ್ಟು ಈಗ ಸೊಪ್ಪು ಐಟಮ್ ಮತ್ತೆ ಮಸಾಲ ಐಟಮ್ಗಳೆಲ್ಲ ತುಂಬಾ ಕಸ್ಟಮರ್ಗೂ ಹೆವಿ ಅನಿಸ್ಬಾರ್ದು, ಅದರ ಆರೋಗ್ಯನೂ ಚೆನ್ನಾಗಿ ಆಗ್ಬೇಕು, ಆ ತರ ಇದರಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಕರೆಕ್ಟ್ ನ್ಯಾಚುರಲ್ ಆಗಿ ತಂದಿಕ್ಕಿದ್ದೀನಿ ಸರ್. ಇದು ಯೂಸ್ ಮಾಡುವಂತ ಮಸಾಲೆಗಳು, ಮಸಾಲೆ ಈಗ ಟೊಮೊಟೊ ಸಾಸು, ಚಿಲ್ಲಿ ಸಾಸು ಮತ್ತೆ ಪೆಪ್ಪರ್ ಎಲ್ಲ ನಾವೇ ಇದು ಮಾಡ್ಕೊಳ್ತೀವಿ, ಪುಡಿ ಮಾಡ್ಕೊಳ್ತೀನಿ, ಮತ್ತೆ ಚಿಲ್ಲಿ ಪುಡಿನೂ ಅಷ್ಟೇ ನಾವೇ ರುಬ್ಕೊಳ್ತೀವಿ. ಸೊ ಹಂಗೆ ಅದೆಲ್ಲ ಅದು ಪ್ಯೂರ್ ಆಗಿರೋದ್ರಿಂದ ಏನಾಗುತ್ತೆ, ನಿಮ್ಗೆ ನಮ್ಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಆ ಥರ ಫಾಸ್ಟ್ ಮೂವಿಂಗ್ ಅಂದ್ರೆ ಈಗ ಡ್ರೈಗಳು ಹೋಗುತ್ತೆ, ಬಂದ ತಕ್ಷಣ ಡ್ರೈಗಳು ಗೋಬಿ ಬೇಬಿ ಕನ್ ಆಲು ಮಶ್ರೂಮ್ ಅದೆಲ್ಲ ಡ್ರೈಗಳು ತಗೊಂತಾರೆ ಸ್ಟಾರ್ಟಿಂಗ್ ಬಂದ ತಕ್ಷಣ. ಅದು ನ್ಯಾಚುರಲ್ ಆಗಿರುತ್ತೆ, ಏನು ಕೆಮಿಕಲ್ ಇರಲ್ಲ, ಮಸಾಲೆ ಇರಲ್ಲ, ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ಅದು. ಸೊ ಹಂಗೆ ಆಮೇಲೆ ಜಾಸ್ತಿ ಹೋಗೋದು ಗೋಬಿ ರೈಸ್ ಮಿಕ್ಸು, ಗೋಬಿ ನೂಡಲ್ಸ್ ಮಿಕ್ಸು, ಯಾಕಂದ್ರೆ ಈಗ ಅದು ಈ ಗೋಬಿ ಬೇಬಿಕನ್ ಆಲು ನಾರ್ಮಲಾಗಿ ಸಿಗುತ್ತೆ. ಸೊ ಮೂವಿಂಗ್ ಇರೋದು ಡ್ರೈಗಳು, ಈಗ ಗೋಬಿ ಡ್ರೈ, ಬೇಬಿಕನ್ ಡ್ರೈ, ಆಲು ಡ್ರೈ, ಮಶ್ರೂಮ್ ಡ್ರೈ ಬಂದಿದ ತಕ್ಷಣ ಸ್ವಲ್ಪ ಒಂದೊಂದು ಪ್ಲೇಟ್ ತೊಗೊಂತಾರೆ, ಅದನ್ನು ತೊಗೊಂತಾ ಇರ್ತಾರೆ. ಅದು ನ್ಯಾಚುರಲ್ ಆಗಿರುತ್ತೆ, ಏನು ಕೆಮಿಕಲ್ ಇರಲ್ಲ, ಏನಿಲ್ಲ, ಬರೀ ಮೈದಾ, ಕಾರ್ನ್ಫ್ಲೋರು, ಸಾಲ್ಟು, ಪೆಪ್ಪರು ಇದಷ್ಟೇ. ಅದರಲ್ಲಿ ಬೇಬಿಕನ್ ಅಥವಾ ಆಲು ಮಶ್ರೂಮ್ ಅದು ಯಾವುದು ಬೇಕೋ ಅದನ್ನು ಅದಿರುತ್ತೆ ಅಷ್ಟೇ. ಚೆನ್ನಾಗಿರುತ್ತೆ, ಆರಾಮಾಗಿ ನಾರ್ಮಲ್ ಆಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅದು. ಆ ಥರ ಜಾಸ್ತಿ ಮೂವಿಂಗ್ ಇರೋದು ನಮ್ಮಲ್ಲಿ ರೈಸು ನೂಡಲ್ಸು ಬೇಬಿಕನ್ ಡ್ರೈ, ಆಲು ಡ್ರೈ ಮತ್ತು ಗೋಬಿ ಆ ಥರ ಎಲ್ಲ ಅದು ಜಾಸ್ತಿ ಮೂವಿಂಗ್ ಇದೆ. ಸೊ ಏನಂದ್ರೆ ಎಲ್ಲ ಕಾಮನ್ ಆಗಿ ಎಲ್ಲ ಕಡೆನೂ ಗೋಬಿ ಬೇಬಿಕನ್ ಎಲ್ಲ ನಾಲ್ಮಾರಕ್ಕೆ ಸಿಗುತ್ತೆ. ಸೊ ನಮ್ಮಲ್ಲಿ ಮಿಕ್ಸ್ಡ್ಸ್ ಇರುತ್ತಲ್ಲ, ಮಿಕ್ಸ್ಡ್ ಗೋಬಿ ರೈಸ್ ಮಿಕ್ಸ್, ಗೋಬಿ ನೂಡಲ್ಸ್ ಮಿಕ್ಸ್ಡು ಆ ಸ್ಪೆಷಲ್ ಆಗಿರುತ್ತೆ, ಅದೆಲ್ಲ ಸ್ವಲ್ಪ ಗೀ ಎಲ್ಲ ಹಾಕಿ ಮಾಡ್ತೀವಿ, ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಜಾಸ್ತಿ ಮೂವಿಂಗ್ ಇದೆ ಸರ್ ಮೇನು. ಆ ಕಾರಣಕ್ಕೇನೆ ನಮ್ಮದು 23 ಸೇಮ್ ಕ್ರೌಡು ಈಗ ಏರ್ಪಟ್ಟು. ಏನಂದ್ರೆ ನಾನು ಹುಡುಗರು ಬಿಡಲ್ಲ, ಆಲ್ಮೋಸ್ಟ್ 90% ಹುಡುಗರು ಬಿಡಲ್ಲ, ನಾನೇ ಆದಷ್ಟು ಮಾಡೋದ್ರಿಂದ. ಸೊ ಏನಾಗುತ್ತೆ, ಒಂದೇ ಟೇಸ್ಟ್ ಇರುತ್ತೆ, ಮತ್ತೆ ಏನಾಗುತ್ತಂದ್ರೆ ನಾನು ನೀಟಾಗಿ ಮೈಂಟೈನ್ ಮಾಡ್ತೀನಿ. ಇನ್ನು ನಾವು ಗೋಬಿ ಕಲಸೋದಕ್ಕೆಲ್ಲ ಬಿಸ್ಲರಿ ವಾಟರ್ ಯೂಸ್ ಮಾಡೋದು, ಮನೇಲಿ ಮಾಡ್ಬೇಕು ಅಷ್ಟೇ, ಕ್ವಾಲಿಟಿ ಐಟಮೇ ತೊಗೊಂಬಿಡೋದು. ಸೊ ನಾವೆಲ್ಲ ಸುಮ್ಮನೆ ಆ ಥರ ಈ ಥರ ಎಲ್ಲ ಐಟಮ್ ಎಲ್ಲ ಹಾಕಲ್ಲ, ನಮ್ಮ ತರಕಾರಿ ಐಟಮ್ಗಳು ಅಷ್ಟೇ. ಸೊ ಒಳ್ಳೆ ಕ್ವಾಲಿಟಿ ಐಟಮ್ ಹಾಕ್ತೀನಿ. ಸೊ ಹಂಗಾಗಿ ಕಸ್ಟಮರ್ಸ್ಗೂ ಏನು ಎಫೆಕ್ಟಿಂಗ್ ಆಗಲ್ಲ. ಸೊ ಅವ್ರು ಒಬ್ಬರಿಂದ ಒಬ್ರಿಗೆ ಹೇಳಿ ಹೇಳಿ ಏನಾಗುತ್ತೆ, ಆಲ್ಮೋಸ್ಟ್ ಬರ್ತಾರೆ. ಮತ್ತು ನಮ್ಗೆ 99% ಎಲ್ಲರೂ ಎಲ್ಲ ಫ್ಯಾಮಿಲಿ ಕಸ್ಟಮರ್. ರಜಾ ಏನಿಲ್ಲ, ಯಾವಾಗಾರ ಊರಿಗೆ ಹೋದ್ರೆ ಮಾತ್ರ ರಜಾ, ಏನಾದರೂ
ಹಬ್ಬ ಹರಿ ದಿನಗಳು ಇತ್ತಂತಾರೆ, ಏನೋ ಫಂಕ್ಷನ್ಸ್ ಇತ್ತು ಅಂದ್ರೆ ಮಾತ್ರ ರಜಾ ಬಿಟ್ರೆ ಎವ್ರಿ ಡೇ ಇರುತ್ತೆ. ಸರ್, ಇದು ಬನಶಂಕರಿ ಸೆಕೆಂಡ್ ಸ್ಟೇಜ್ ಬಿಡಿಎ ಕಾಂಪ್ಲೆಕ್ಸ್ ಹತ್ರ, ಈ ಆಪೋಸಿಟ್ ಜೆ ಕ್ಯೂಬ್ ಇದೆ, ಮತ್ತೆ ಫಸ್ಟ್ ಕಾಫಿ ಡೇ ಇತ್ತು, ಈಗ ಟೈಟಾನ್ ಐ ಪ್ಲೇಸ್ ಇದೆ. ಸೊ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ, 22nd ಮೇನ್ ರೋಡ್ ಅಲ್ಲಿ ಇರೋದು ನಾವು. ಸೊ ಇದು 22 ವರ್ಷದಿಂದ ಇದೇ ಪ್ಲೇಸ್ ಅಲ್ಲಿ ಇರೋದು. ಸೊ ಇತ್ತೀಚೆಗೆ ಎಲ್ಲ ಗೋಬಿ ರವಿ ಗೋಬಿ ಅನ್ನೋದು ಬೇರೆ ಬೇರೆ ಕಡೆ ಆಗ್ತಾ ಇದೆ. ಸೊ ಅದೇನಾಗುತ್ತೆ, ನಮ್ದು ರಿಜಿಸ್ಟರ್ ಮಾಡಿದೀವಿ ನಾವು, ಹಂಗೆಲ್ಲ ಬೇರೆ ಮಾಡಂಗಿಲ್ಲ, ಬಟ್ ಆದ್ರೂ ನಾವೇನಂದ್ರೆ ನಾವೇನು ಮಾತಾಡೋಕ್ಕಾಗಲ್ಲ, ಈಗ ಬೇರೆ ಬೇರೆ ಕಡೆ ಆಗ್ತಾ ಇದೆ. ಸೊ ನಮ್ದು ರವಿ ಗೋಬಿ ಅಂತ ಬಂದು ಇದು ಒಂದೇ ಬ್ರಾಂಚು, ಇವಾಗ ನೆಕ್ಸ್ಟ್ ಈಗ ಒರಿಜಿನಲ್ ಬ್ರಾಂಚ್ ಇದೇನೇನೆ, ಈಗ ನೆಕ್ಸ್ಟ್ ಬ್ರಾಂಚ್ಗಳು ಮಾಡೋಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಈಗ ಆರ್ ಆರ್ ಲೇಔಟ್ ಕಡೆ ಒಂದು, ಮತ್ತೆ ಈ ಕಡೆ ಜೆ ಪಿ ನಗರ್ ಕಡೆ ಮಾಡೋಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ, ಮಾಡಿದಾಗ ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ರವಿ ಗೋಬಿ ಅಂತ ಇದು ಒಂದೇ ಬ್ರಾಂಚ್ ಇರೋದು. ಓಕೆ ಸರ್, ನಿಮ್ಮ ಫ್ಯೂಚರ್ ಪ್ಲಾನ್ಸ್ಗೆ ಮತ್ತೆ ಲೈಕ್ ಹೊಸ ಬ್ರಾಂಚಸ್ಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋಗೆ ಮೀಟ್ ಆಗುವ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.